ನನಗೆ ಗೊಂಬೆ ಅಕ್ಕ ನನಗೆ ಬೈತಾ ಇದ್ರೆ ನನಗೆ ಬೈಬೇಡ ಅಂತ ತಡೆಯೋ ಹಕ್ಕು ಯಾರಿಗೂ ಇಲ್ಲ. ನಾಲ್ಕು ವರ್ಷದ ಹಿಂದೆ ನನಗೆ ಯಾರಿದ್ರವ, ನನಗೆ ಯಾರಿದ್ರು? ನನಗೆ ಯಾರು ಇರ್ಲಿಲ್ಲ, ನನಗೇನೂ ಇರ್ಲಿಲ್ಲ. ಬೀದಿ ಹೆಣ್ವಾಗ್ಬೇಕಾಗಿದ್ದವಳು ನಾನು. ನನ್ನ ಗೊಂಬೆ ಅಕ್ಕ ನನ್ನ ಕೈ ಹಿಡಿದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಸತ್ತು 4 ವರ್ಷ ಆಗ್ತಾ ಇತ್ತು. ನನ್ನಂತ ಅನಾಥೆಗೆ, ಪ್ರೀತಿನೇ ಕಾಣ್ತಿರೋ ಪಾಪಿಗೆ ಪ್ರೀತಿ ಏನು ಅಂತ ತೋರಿಸ್ಕೊಟ್ಟ ತಾಯಿ ಇವಳು. ಅಜ್ಜ ಅಜ್ಜಿ ತಂದೆ ತಾಯಿ ಯಾರು ಪ್ರೀತಿನೂ ಕಾಣ್ತಿರೋ ನನಗೆ, ಎಲ್ಲಾ ಪ್ರೀತಿನೂ ಸಿಗೋ ಹಾಗೆ ಮಾಡಿತು ಈ ದೇವತೆ, ನನ್ನ ಗೊಂಬೆ ಅಕ್ಕ. ನಾನೀಗ ಉಸಿರಾಡ್ತಿದ್ದೀನಿ ಅಂದ್ರೆ, ಎಲ್ರು ನನ್ನ ಪ್ರೀತಿಸ್ತಿದ್ದಾರೆ ಅಂದ್ರೆ, ಅದಕ್ಕೆ ಕಾರಣ ನನ್ನ ಗೊಂಬೆ ಅಕ್ಕ. ಹೆತ್ತ ತಾಯಿನ ಎದುರಾಕೊಂಡು ನನ್ನ ತಂಗಿ ತಂಗಿ ಅಂತ ಕಣ್ಣೀರ್ ರೆಪ್ಪೆಯಲ್ಲಿ ಇಟ್ಕೊಂಡು ನೋಡ್ಕೋತಿರೋಳು ನನ್ನ ಗೊಂಬೆ ಅಕ್ಕ. ಜಗತ್ತಲ್ಲಿ ನನ್ನೋರು ಅಂತ ಇರೋರ್ನ ಒಂದ್ ಕಡೆ ಇಟ್ಟು ನನ್ನ ಗೊಂಬೆ ಅಕ್ಕನ ಇನ್ನೊಂದ್ ಕಡೆ ಇಟ್ಟು ಯಾರು ಬೇಕು ಆರಿಸ್ಕೋ ಅಂತ ಹೇಳಿದ್ರೆ, ನಾನು ಆರಿಸ್ಕೊಳ್ಳೋದು ನನ್ನ ಗೊಂಬೆ ಅಕ್ಕನೇ, ಬೇರೆ ಯಾರನ್ನು ಅಲ್ಲ. ನನಗೆ ನನ್ನ ಗೊಂಬೆ ಅಕ್ಕನ ಮುಂದೆ ಯಾರು ಮುಖ್ಯ ಅಲ್ಲ, ಅವಳು ಸಂತೋಷದ ಮುಂದೆ ಯಾವುದು ಮುಖ್ಯ ಅಲ್ಲ. ನನ್ನ ಗೊಂಬೆ ಅಕ್ಕ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ಇವಳು ಕಣ್ಣಲ್ಲಿ ಕಣ್ಣೀರ್ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂತ ಅವಳ ಮೇಲೆ ಯಾಕೆ ಹಿಂಗ್ ಮಾತಾಡ್ತೀರಾ, ಯಾಕೆ ಬೈತೀರಾ? ಸಾಕು ಸಾಕು, ಯಾರೋ ಮಾಡಿ ತಪ್ಪಿಗೆ ಇವಳನ್ನ ಬೈಯೋದು, ಇವಳ ಮೇಲೆ ತಪ್ಪು ಹೊರಿಸೋದು, ಇವಳಿಗೂ ಮನ್ಸೈತಲ್ವಾ, ಇವಳಿಗೂ ನೋವಾಗುತ್ತಲ್ವಾ? ನೋವಲ್ಲಿ ಒಂದ್ ಮಾತು ಹೇಳಿದ್ರೆ ಅದೇನ್ ಮಹಾ ಅಪರಾಧ ಆಗ್ಬಿಡಲ್ಲ. ಇವಳು ನನ್ ಮೇಲಿರೋ ಸಿಟ್ಟಿಗೆ ನನ್ನ ಕೊಲ್ತೀನಿ ಅಂತ ಹೇಳಿದ್ರು ನನ್ ಸಂತೋಷವಾಗೇ ಸಾಯ್ತೀನಿ.